ಓಂ ಶಾಂತಿ ಶಿವ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಈಶ್ವರೀಯ ವಿದ್ಯಾರ್ಥಿಗಳಾಗಿದ್ದೀರಿ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಒಂದು ದಿನವೂ ಸಹ ವಿದ್ಯೆಯನ್ನು ತಪ್ಪಿಸಬಾರದಾಗಿದೆ ಓದುತ್ತೀರಿ ಬರೆಯುತ್ತೀರಿ ಎಂದರೆ ರಾಜರಾಗುತ್ತೀರಿ ಮಧುರ ಮಕ್ಕಳೇ ನೀವು ಈಶ್ವರೀಯ ವಿದ್ಯಾರ್ಥಿಗಳಾಗಿದ್ದೀರಿ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಒಂದು ದಿನವೂ ಸಹ ವಿದ್ಯೆಯನ್ನು ತಪ್ಪಿಸಬಾರದಾಗಿದೆ ಓದುತ್ತೀರಿ ಬರೆಯುತ್ತೀರಿ ಎಂದರೆ ರಾಜರಾಗುತ್ತೀರಿ ಪ್ರಶ್ನೆ ಯಾವ ಮಕ್ಕಳಿಗೆ ಮುರುಳಿಯ ಮೇಲೆ ಪೂರ್ಣ ಗಮನವಿರುತ್ತದೆ ಅವರ ಚಿಹ್ನೆಗಳು ಏನಾಗಿರುತ್ತದೆ ಯಾವ ಮಕ್ಕಳಿಗೆ ಮುರುಳಿಯ ಮೇಲೆ ಪೂರ್ಣ ಗಮನವಿರುತ್ತದೆ ಅವರ ಚಿಹ್ನೆಗಳು ಏನಾಗಿರುತ್ತದೆ ಉತ್ತರ ಯಾರು ಗಮನ ಕೊಟ್ಟು ಪ್ರತಿದಿನ ಮುರುಳಿಯನ್ನು ಕೇಳುತ್ತಾರೆಯೋ ಅವರೇ ತಂದೆಯು ಯಾರಾಗಿದ್ದಾರೆ ಮತ್ತು ಏನಾಗಿದ್ದಾರೆ ಎಂದು ಒಳ್ಳೆಯ ರೀತಿಯಲ್ಲಿ ಅರಿತುಕೊಂಡಿರುತ್ತಾರೆ ಏಕೆಂದರೆ ತಂದೆಯ ಮಹಾವಾಕ್ಯವಾಗಿದೆ ನಾನು ಹೇಗಿದ್ದೇನೆಯೋ ಯಾರಾಗಿದ್ದೇನೆಯೋ ಹಾಗೆಯೇ ನನ್ನನ್ನು ಕೋಟಿಯಲ್ಲಿ ಕೆಲವರೇ ಅರ್ಥ ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ವಿದ್ಯೆಯಲ್ಲಿ ಗಮನವಿಲ್ಲವೆಂದರೆ ಈ ಶ್ರೀಮತವನ್ನು ನಮಗೆ ಭಗವಂತನು ಕೊಡುತ್ತಿದ್ದಾರೆ ಎನ್ನುವುದು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಅವರು ಕೇಳಿಯೂ ಕೇಳದಂತೆ ಇರುತ್ತಾರೆ ಅವರ ಬುದ್ಧಿಯ ಬೀಗವು ಬಂದ್ ಆಗಿಬಿಡುತ್ತದೆ ಅವರು ತಂದೆಯ ಆಜ್ಞೆಯ ಮೇಲೆ ನಡೆಯುವುದಿಲ್ಲ ಗೀತೆ ಆಕಾಶ ಸಿಂಹಾಸನವನ್ನು ಬಿಟ್ಟು ಬನ್ನಿ ಓಂ ಶಾಂತಿ ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ ನಾವು ಜ್ಞಾನಸಾಗರನ ಮಕ್ಕಳು ಜ್ಞಾನಸಾಗರನ ಮುಖಾಂತರ ಈಗ ಇಡೀ ಸೃಷ್ಟಿಚಕ್ರ ಹಾಗೂ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದೇವೆ ಬುದ್ಧಿಯಲ್ಲಿ ಈ ನಾಟಕದ ರಹಸ್ಯವಿರುವಂತಹವರು ಪ್ರಪಂಚದಲ್ಲಿ ಮತ್ಯಾವ ಮನುಷ್ಯರೂ ಇಲ್ಲ ನಿಮ್ಮಲ್ಲಿಯೂ ಸಹ ಎಲ್ಲರೂ ಒಂದೇ ರೀತಿ ಅರಿತುಕೊಳ್ಳುವುದಿಲ್ಲ ಈ ಭಾರತವು ಅವಿನಾಶಿ ಖಂಡವಾಗಿದೆ ಈ ಭಾರತವೇ ಸತ್ಯಖಂಡ ಮತ್ತು ಸತ್ಯ ಖಂಡವನ್ನು ಸ್ವರ್ಗ ಖಂಡವನ್ನು ನರಕವೆಂದು ಹೇಳಲಾಗುತ್ತದೆ ಈ ಜ್ಞಾನವನ್ನು ನಾವು ಪ್ರತಿದಿನ ಕೇಳುತ್ತೇವೆ ಯಾವುದೇ ಹೊಸ ಮಾತುಗಳಿಲ್ಲ ಎಂದು ಕೆಲವು ಮಕ್ಕಳು ತಿಳಿಯುತ್ತಾರೆ ಜ್ಞಾನವನ್ನು ಪೂರ್ಣ ಧಾರಣೆ ಮಾಡುವುದಿಲ್ಲ ನೀವು ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೀರಿ ವಿದ್ಯೆಯನ್ನು ಒಂದು ದಿನವೂ ತಪ್ಪಿಸಬಾರದು ಈ ವಿದ್ಯೆಯು ಅಮೂಲ್ಯವಾಗಿದೆ ಬಲೆ ಯಾವುದೇ ಕಾಯಿಲೆಯೇ ಇರಲಿ ಅವರು ಇಲ್ಲಿ ಬಂದು ಕುಳಿತುಕೊಂಡರೆ ಮಹಾ ವಾಕ್ಯವನ್ನಾದರೂ ಕೇಳುತ್ತೀರಲ್ಲವೇ ಕೇಳುತ್ತಾ ಕೇಳುತ್ತಾ ಪ್ರಾಣವು ಶರೀರದಿಂದ ಹೊರಟು ಹೋದರೆ ಇನ್ನೂ ಒಳ್ಳೆಯದು ಇದು ದೊಡ್ಡ ಆಸ್ಪತ್ರೆಯಾಗಿದೆ ರಾತ್ರಿ ಹಗಲು ವಿದ್ಯೆಯ ಕಡೆ ತುಂಬಾ ಆಸಕ್ತಿ ಇರಬೇಕು ಪಿತಾರವರಿಗೂ ಸಹ ಹಗಲು ರಾತ್ರಿ ಆಸಕ್ತಿ ಇದೆಯಲ್ಲವೇ ಭಗವಂತ ನಿಮಗೆ ಓದಿಸುತ್ತಾರೆ ಭಗವಾನ್ ವಾಚ ಹೇ ಮಕ್ಕಳೇ ನೀವು ಒಳ್ಳೆಯ ರೀತಿಯಲ್ಲಿ ತಿಳಿದುಕೊಂಡಿದ್ದೀರಲ್ಲವೇ ಈ ಯುದ್ಧವು ಐದು ಸಾವಿರ ವರ್ಷಗಳ ಹಿಂದೆಯೂ ನಡೆದಿತ್ತು ಎಂದು ನೀವು ಹೇಳುತ್ತೀರಿ ಮೊದಲು ನೀವು ಅರಿತಿರಲಿಲ್ಲ ಈಗ ತಂದೆಯು ಬಂದು ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ತಿಳಿದುಕೊಳ್ಳುತ್ತೀರಿ ಅಂದಾಗ ಯಾವ ಜ್ಞಾನವೂ ಸಿಗುತ್ತದೆಯೋ ಅದನ್ನು ಧಾರಣೆ ಮಾಡುವುದು ವಿದ್ಯಾರ್ಥಿಗಳ ಕೆಲಸವಾಗಿದೆ ಇಲ್ಲಿ ಮುಖ್ಯ ಮಾತು ಪವಿತ್ರತೆಯದ್ದಾಗಿದೆ ಆತ್ಮವು ಕಬ್ಬಿಣದ ಯುಗದಲ್ಲಿ ಬಂದು ಕಪ್ಪಾಗಿ ಬಿಟ್ಟಿದೆ ತುಕ್ಕು ಹಿಡಿದು ಬಿಟ್ಟಿದೆ ಈಗ ಅದನ್ನು ತೆಗೆಯಬೇಕಾಗಿದೆ ನೀವಾತ್ಮಗಳಿಗೆ ಒಳಗೆ ಈ ವಿಚಾರವು ಬರಬೇಕು ಶಿವ ತಂದೆಯು ನಮ್ಮ ಜೊತೆ ಮಾತನಾಡುತ್ತಿದ್ದಾರೆ ಅಂದಾಗ ಆತ್ಮಾಭಿಮಾನಿಯಾಗಬೇಕಾಗಿದೆ ಪರಮಪಿತ ಪರಮಾತ್ಮನಲ್ಲಿ ಆತ್ಮಾಭಿಮಾನಿಯನ್ನಾಗಿ ಮಾಡುತ್ತಾರೆ ಮತ್ಯಾರಿಗೂ ಹೀಗೆ ಆತ್ಮಾಭಿಮಾನಿಯಾಗಿ ಕುಳಿತು ತಿಳಿಸುವ ಶಕ್ತಿಯಿಲ್ಲ ನಾವು ಈಶ್ವರ ಆಗಿದ್ದೇವೆ ಇತ್ಯಾದಿಯನ್ನು ಬಲೆ ಹೇಳುತ್ತಾರೆ ಆದರೆ ಏನನ್ನೂ ಅರಿತುಕೊಂಡಿಲ್ಲ ನಾವು ಇಡೀ ಚಕ್ರದ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದೇವೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ ಧಾರಣೆ ಮಾಡುವವರಲ್ಲಿಯೂ ಸಹ ನಂಬರ್ ವಾರ್ ಅಂತೂ ಇರುತ್ತದೆಯಲ್ಲವೇ ಕೇವಲ ಇಲ್ಲಿಯೇ ಅಲ್ಲ ಯಾವುದೆಲ್ಲ ಸೇವಾ ಕೇಂದ್ರಗಳಿವೆ ಅಲ್ಲಿಯೂ ನಂಬರ್ ವಾರ್ ಇದ್ದಾರೆ ವಿದ್ಯಾರ್ಥಿಗಳು ಎಂದು ಒಂದೇ ರೀತಿ ಇರುವುದಿಲ್ಲ ಕೆಲವರು ಇಪ್ಪತ್ತು ದಿನ ಬರುತ್ತಾರೆ ಕೆಲವರು ಸರಿಯಾಗಿ ಬರುತ್ತಾರೆ ಯಾರೇ ಎಲ್ಲಿಗೆ ಹೋಗಲಿ ಆದರೆ ಅಲ್ಲಿಯೂ ಪ್ರತಿದಿನ ಓದಬೇಕಾಗಿದೆ ಒಂದು ವೇಳೆ ಮುರುಳಿಯನ್ನು ಓದುವುದಿಲ್ಲವೆಂದರೆ ಗೈರು ಹಾಜರಿಯನ್ನು ಹಾಕಲಾಗುತ್ತದೆ ಒಂದು ವೇಳೆ ಮುರುಳಿಯು ಹೋಗುತ್ತದೆ ಓದುತ್ತಾರೆಂದರೆ ಗೈರು ಹಾಜರಿ ಎಂದು ಹೇಳುವುದಿಲ್ಲ ಮತ್ ಶಾಲೆಗಳಲ್ಲಿ ಈ ರೀತಿ ಆಗುವುದಿಲ್ಲ ಇಲ್ಲಿ ಹೊರಗಡೆ ಹೋದಾಗ ಅವರಿಗೆ ಒಂದಲ್ಲ ಒಂದು ಓದುವುದಕ್ಕೋಸ್ಕರ ಕೊಡುತ್ತಾರೆ ಒಂದು ವೇಳೆ ಯಾರಾದರೂ ಆಸ್ಪತ್ರೆಯಲ್ಲಿದ್ದಾರೆಂದರೆ ಅಲ್ಲಿಯೂ ಹೋಗಿ ನೀವು ಅವರಿಗೆ ಮುರುಳಿಯನ್ನು ತಿಳಿಸಿ ಇದು ಅತ್ಯಮೂಲ್ಯವಾದ ಜ್ಞಾನವಾಗಿದೆ ಇದನ್ನಂತೂ ತಿಳಿದುಕೊಂಡಿದ್ದೀರಿ ಈಗ ಎಷ್ಟು ಉತ್ತೀರ್ಣರಾಗುತ್ತೀರೋ ಅಷ್ಟು ಕಲ್ಪಕಲ್ಪಾಂತರ ಉತ್ತೀರ್ಣರಾಗುತ್ತೇವೆ ಇದು ತುಂಬಾ ದೊಡ್ಡ ವಿದ್ಯೆಯಾಗಿದೆ ಇದರಲ್ಲಿ ತುಂಬಾ ಗಮನವಿರಬೇಕು ಇಂತಹ ಮಕ್ಕಳು ಅನೇಕರಿದ್ದಾರೆ ಮಾಯೆಯು ಅವರ ಮೂಗನ್ನು ಹಿಡಿದು ಬಿಡುತ್ತದೆ ಆದರೂ ಸಹ ನಾನು ಈಶ್ವರನ ವಿದ್ಯಾರ್ಥಿಯಾಗಿದ್ದೇನೆ ಎನ್ನುವ ನೆನಪೇ ಇರುವುದಿಲ್ಲ ಮೊಸಳೆಯು ಗಜನನ್ನು ತಿಂದಿತು ಇದು ಇಲ್ಲಿಯ ಮಾತಾಗಿದೆ ಕೆಟ್ಟ ಸಂಘವನ್ನು ಸೇರುವುದರಿಂದ ಆಹಾರವು ಸಂಪನ್ನವಾಗುವ ಬದಲು ಬಿಡುವುದು ಕೆಲವರಿದ್ದಾರೆ ಗಮನ ಕೊಟ್ಟು ಓದುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದಾನೆಯೋ ಹಾಗೆಯೇ ನನ್ನನ್ನು ಅರಿತುಕೊಳ್ಳುವವರು ವಿರಳ ಅವಿದ್ಯಾವಂತ ಮಕ್ಕಳು ಯಾವುದೇ ಮಾತುಗಳನ್ನು ಹೇಳಿದರೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ ನಮಗೆ ಭಗವಂತನ ಸಲಹೆ ಸಿಗುತ್ತದೆ ಇದು ಬುದ್ಧಿಯಲ್ಲಿರುವುದಿಲ್ಲ ಪೂರ್ಣ ಯೋಗವಿಲ್ಲದೆ ಇರುವ ಕಾರಣ ಮಾಯೆಯು ಬುದ್ಧಿಗೆ ಬೀಗ ಹಾಕಿಬಿಡುತ್ತದೆ ಈ ಶಿಕ್ಷೆಯಾಗುತ್ತದೆ ಏಕೆಂದರೆ ಆಜ್ಞೆಯ ಮೇಲೆ ನಡೆಯುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಿಮಗೆ ಓದಿಸುವುದಕ್ಕೋಸ್ಕರ ನಾನು ಇಷ್ಟೊಂದು ದೂರದಿಂದ ಬಂದಿದ್ದೇನೆ ನೀವು ಶ್ರೀಮತವನ್ನು ಪಾಲಿಸುವುದಿಲ್ಲವೆಂದರೆ ಮತ್ತೆ ನಿಮ್ಮ ಗತಿ ಏನಾಗಬಹುದು ಸ್ವಯಂ ಭಗವಂತನೇ ಕುಳಿತು ಓದಿಸುತ್ತಾರೆ ಆಜ್ಞೆ ಮಾಡುತ್ತಾರೆ ಆದರೆ ಪ್ರೇರಣೆ ಮಾಡುತ್ತಾರೆ ಎಂದಲ್ಲ ಇದರಲ್ಲಿ ಪ್ರೇರಣೆಯ ಮಾತಿಲ್ಲ ಈ ನಾಟಕವಂತೂ ಮಾಡಿ ಮಾಡಿಸಲ್ಪಟ್ಟಿದೆ ಆದಿ ಅನಾದಿಯಾಗಿದೆ ಪರಮಾತ್ಮನ ಪ್ರೇರಣೆಯಿಂದ ಕಾರ್ಯವಾಗುತ್ತದೆ ಎನ್ನುವುದನ್ನು ಪತಿತ ಮನುಷ್ಯರು ಸಹ ಹೇಳಿಬಿಡುತ್ತಾರೆ ಆದರೆ ಈ ರೀತಿಯಂತೂ ಇಲ್ಲ ನಾಟಕದ ರಹಸ್ಯವನ್ನು ಯಾವುದೇ ಸಾಧು ಸಂತರು ಅರಿತುಕೊಂಡಿಲ್ಲ ತಂದೆಯು ಮೊದಲು ತಿಳಿಸಿದ್ದರು ಒಂದು ವಿರಾಟ ರೂಪದ ವಿಷ್ಣುವಿನ ದೊಡ್ಡ ಚಿತ್ರವನ್ನು ಮಾಡಿಸಿ ಆ ಮನುಷ್ಯರಂತೂ ಚಿತ್ರವನ್ನು ತಪ್ಪಾಗಿ ಮಾಡುತ್ತಾರೆ ದೇವತಾ ಕ್ಷತ್ರಿಯ ವೈಶ್ಯ ಶೂತ್ರರನ್ನು ತೋರಿಸುತ್ತಾರೆ ವಿಸ್ತಾರವಾಗಿ ಜ್ಞಾನವನ್ನು ಅರಿತುಕೊಂಡಿಲ್ಲ ಕೇವಲ ಹೇಳಿಬಿಡುತ್ತಾರಷ್ಟೇ ಅರ್ಥವನ್ನೇನೂ ಅರಿತುಕೊಂಡಿಲ್ಲ ವಿರಾಟ ರೂಪವು ಪ್ರಸಿದ್ಧವಾಗಿದೆ ಅದನ್ನು ದೊಡ್ಡದನ್ನಾಗಿ ಮಾಡಿಸಬಹುದು ಬಲೆ ನಮ್ಮ ಈ ಚಿತ್ರದಲ್ಲಿಯೂ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಶೂದ್ರರ ಚಿತ್ರವಿದೆ ಆದರೆ ವಿಷ್ಣುವಿನ ಚಿತ್ರವನ್ನು ಮಾಡಿಸಬೇಕು ಮೇಲೆ ಬ್ರಾಹ್ಮಣರ ಜುಟ್ಟನ್ನು ತೋರಿಸಬೇಕು ಶಿವ ತಂದೆಯನ್ನು ನಕ್ಷತ್ರ ಸಮಾನ ಮೇಲೆ ತೋರಿಸಬೇಕು ನಂತರ ಬ್ರಾಹ್ಮಣರ ಜುಟ್ಟಿರಬೇಕು ಎಂದು ತಂತೆಯು ತಿಳಿಸುತ್ತಾರೆ ಆಂಗ್ಲ ಭಾಷೆಯಲ್ಲಿಯೂ ಸಹ ಈ ಬಿಕೆ ಬ್ರಾಹ್ಮಣ ವರ್ಣವು ಒಂದು ಜನ್ಮ ಎಂದು ಬರೆಯಿರಿ ಇದು ತುಂಬಾ ಅಮೂಲ್ಯವಾದ ಜನ್ಮವಾಗಿದೆ ಚಿಕ್ಕ ಜನ್ಮ ಚಿಕ್ಕ ಯುಗವಾಗಿದೆ ಇದು ಶ್ರೇಷ್ಠಾತಿ ಶ್ರೇಷ್ಠ ಯುಗವಾಗಿದೆ ಇದನ್ನು ಯಾರೂ ಸ್ಪಷ್ಟ ರೀತಿಯಲ್ಲಿ ತಿಳಿದುಕೊಂಡಿಲ್ಲ ಯಾವುದೇ ಶಾಸ್ತ್ರಗಳಲ್ಲಿಯೂ ಇದು ಇಲ್ಲ ಪತಿತ ಪಾವನ ತಂದೆಯನ್ನು ಕರೆಯುತ್ತಾರೆಂದರೆ ಇದರ ಅರ್ಥವು ಕಲಿಯುಗದ ಅಂತ್ಯವಾಗಿದೆ ಎಂದಲ್ಲ ಎಂದು ತಿಳಿಯುತ್ತಾರೆ ಪತಿತ ಪಾವನ ತಂದೆಯನ್ನು ಕರೆಯುತ್ತಾರೆಂದರೆ ಇದರ ಅರ್ಥವು ಕಲಿಯುಗದ ಅಂತ್ಯವಾಗಿದೆ ಎಂದಲ್ಲವೇ ಸಂಗಮ ಯುಗವು ಯಾರಿಗೂ ತಿಳಿದಿಲ್ಲ ತಂದೆಯು ತಿಳಿಸುತ್ತಾರೆ ಬ್ರಾಹ್ಮಣ ಜನ್ಮವು ಒಂದೇ ಜನ್ಮ ಆಗಿದೆ ನಂತರ ದೇವತೆಗಳು ಇಷ್ಟು ಜನ್ಮಗಳು ಮತ್ತು ಇಷ್ಟು ಸಮಯ ಎನ್ನುವುದನ್ನು ತಿಳಿಸಿಕೊಡಿ ನೀವು ಕ್ರಿಶ್ಚಿಯನ್ನರನ್ನು ಸಹ ತೋರಿಸುತ್ತೀರಿ ಎರಡು ಸಾವಿರ ವರ್ಷಗಳಿರುತ್ತಾರೆ ನಂತರ ಎಲ್ಲರ ಪಾತ್ರವು ಪೂರ್ಣವಾಗುತ್ತದೆ ಎಂದು ಸ್ಪಷ್ಟವಾಗಿ ಬರೆಯಬೇಕು ಬ್ರಾಹ್ಮಣ ವರ್ಣ ದೇವತಾ ವರ್ಣ ನಂತರ ಕ್ಷತ್ರಿಯ ವರ್ಣ ರಾಮರಾಜ್ಯ ಈಗಂತೂ ಎಲ್ಲರೂ ಶೂದ್ರ ವರ್ಣದಲ್ಲಿದ್ದಾರೆ ವಿರಾಟ ರೂಪವನ್ನು ತೋರಿಸಬೇಕಾಗಿದೆ ಎಲ್ಲ ಆಟವೂ ಭಾರತದ ಮೇಲೆ ಮಾಡಲ್ಪಟ್ಟಿದೆ ಭಾರತವೇ ಪಾವನ ಭಾರತವೇ ಪತಿತ ಬಾಕಿ ಎಲ್ಲವೂ ಅಸತ್ಯವಾಗಿದೆ ವರ್ಣಗಳ ಜೊತೆ ಅವುಗಳ ಯಾವುದೇ ಸಂಬಂಧವಿಲ್ಲ ಭಾರತದ ಮಹಿಮೆಯನ್ನು ತಂದೆಯು ತಿಳಿಸಿದ್ದಾರೆ ಇದು ಅವಿನಾಶಿ ಖಂಡವಾಗಿದೆ ಇದು ವಿನಾಶವಾಗುವುದಿಲ್ಲ ಸತ್ಯಯುಗದಲ್ಲಿ ಮತ್ಯಾವುದೇ ಕಂಡವು ಇರುವುದಿಲ್ಲ ಇವೆಲ್ಲವೂ ನಂತರದಲ್ಲಿ ಬಂದಿವೆ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಎಂಬುದನ್ನು ಮಕ್ಕಳು ಅರಿತುಕೊಂಡಿದ್ದೀರಿ ಅವಿನಾಶಿ ಖಂಡವಾದ ಭಾರತವೇ ಇರುತ್ತದೆ ಮತ್ತೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಹೆಸರು ಚಿಹ್ನೆಯೇ ಮರೆಯಾಗಿ ಬಿಡುತ್ತದೆ ಈ ಜ್ಞಾನವು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಮತ್ಯಾರು ಇದನ್ನು ಅರಿತಿಲ್ಲ ಭಾರತವು ಪವಿತ್ರಕ್ಕಿಂತ ಪವಿತ್ರ ಖಂಡವಾಗಿತ್ತು ಭಾರತಕ್ಕೆ ಧರ್ಮ ಕ್ಷೇತ್ರವೆಂದು ಹೇಳಲಾಗುತ್ತದೆ ಇಲ್ಲಿ ಎಷ್ಟು ದಾನ ಪುಣ್ಯವೂ ಇರುತ್ತದೆಯೋ ಅಷ್ಟು ಮತ್ತೆಲ್ಲಿಯೂ ಇರುವುದಿಲ್ಲ ಇಲ್ಲಿ ಪುನಃ ನಿಮಗೆ ಇಡೀ ವಿಶ್ವದ ಮಾಲೀಕತನದ ಆಸ್ತಿಯನ್ನು ಕೊಡುತ್ತಾರೆ ನೀವು ಇಷ್ಟು ಶ್ರೇಷ್ಠ ಆಸ್ತಿಯನ್ನು ಪಡೆಯುತ್ತೀರಿ ನಿಮಗೆ ಈ ಆಸ್ತಿಯು ಇತ್ತು ನಂತರ ಕಳೆದುಕೊಂಡಿದ್ದೀರಿ ಸೋಲು ಗೆಲುವು ಇರುತ್ತದೆಯಲ್ಲವೇ ಈಗ ನೀವು ಮಕ್ಕಳು ಅರಿತುಕೊಂಡಿದ್ದೀರಿ ನಾವು ಜಯವನ್ನು ಪಡೆಯುತ್ತಿದ್ದೇವೆ ನಂತರ ಸೋಲನ್ನು ಅನುಭವಿಸುತ್ತೇವೆ ಈ ಸೋಲು ಗೆಲುವಿನ ರಹಸ್ಯವು ಬುದ್ಧಿಯಲ್ಲಿ ಸುತ್ತುತ್ತಾ ಇರುತ್ತದೆ ಜಯವನ್ನು ಹೇಗೆ ಪಡೆಯುತ್ತೇವೆ ಮತ್ತು ಸೋಲನ್ನು ಹೇಗೆ ಅನುಭವಿಸುತ್ತೇವೆ ಸತ್ಯಯುಗದಲ್ಲಿ ಈ ಜ್ಞಾನವು ಇರುವುದಿಲ್ಲ ಅಲ್ಲಿ ಪ್ರಾಲಾಬ್ಧವಿರುತ್ತದೆ ಈ ರಾಜ್ಯವನ್ನು ನಾವು ಎಲ್ಲಿಂದ ಪಡೆದುಕೊಂಡಿದ್ದೇವೆ ಎನ್ನುವುದು ಅಲ್ಲಿ ತಿಳಿದಿರುವುದಿಲ್ಲ ಈಗಲೇ ತಂದೆಯ ಮುಖಾಂತರ ನೀವು ಜ್ಞಾನ ಪೂರ್ಣರಾಗುತ್ತೀರಿ ಈ ಜ್ಞಾನದ ಆಧಾರದಿಂದ ಹೋಗಿ ನೀವು ಪ್ರಾಲಾಬ್ಧವನ್ನು ಪಡೆದುಕೊಳ್ಳಿರಿ ನಾಟಕದ ಚಕ್ರವು ತಿರುಗುತ್ತಾ ಇರುತ್ತದೆ ಯಾವುದು ಇಮರ್ಜ್ ಆಗುತ್ತದೆ ಅದರ ಅನುಸಾರವೇ ನಿಮ್ಮ ಪಾತ್ರವು ನಡೆಯುತ್ತಿರುತ್ತದೆ ಎಂಬತ್ನಾಕು ಜನ್ಮಗಳ ಪಾತ್ರವು ನಾಟಕದಲ್ಲಿ ನಿಗದಿಯಾಗಿದೆ ಆತ್ಮವು ಎಷ್ಟೊಂದು ಚಿಕ್ಕದಾಗಿದೆ ಇದರಲ್ಲಿ ಎಲ್ಲಾ ಪಾತ್ರವೂ ನಿಗದಿಯಾಗಿದೆ ಅದು ಪುನರಾವರ್ತನೆಯಾಗುತ್ತಾ ಇರುತ್ತದೆ ಇದನ್ನು ರಚನೆ ಎಂದು ಹೇಳಲಾಗುತ್ತದೆ ಈ ರಚನೆಯನ್ನು ಯಾರೂ ಅರಿತುಕೊಂಡಿಲ್ಲ ಈ ರಚನೆಯಲ್ಲಿ ಎಷ್ಟೊಂದು ಪಾತ್ರವಿದೆ ಅದು ಎಂದು ವಿನಾಶವಾಗಲು ಸಾಧ್ಯವಿಲ್ಲ ಈ ವಿಜ್ಞಾನದವರ ಬುದ್ಧಿಯು ವಿನಾಶ ಪ್ರಪಂಥವನ್ನು ಮಾಡುತ್ತಾ ಇದೆ ಈ ವಾತ್ಮಗಳು ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದೀರಿ ಆ ವಿಜ್ಞಾನದವರು ತಿಳಿಯುತ್ತಾರೆ ನಾವೀಗ ಚಂದ್ರನ ಸಮೀಪ ಬಂದಿದ್ದೇವೆ ಪ್ಲಾಟ್ ಅನ್ನು ತೆಗೆದುಕೊಳ್ಳುತ್ತೇವೆ ಅವರು ತುಂಬಾ ಮಹತ್ವವನ್ನು ಕೊಡುತ್ತಾರೆ ಆದರೆ ಇದೆಲ್ಲವೂ ತಮ್ಮ ಮೃತ್ಯುವಿಗೋಸ್ಕರವೇ ಮಾಡುತ್ತಾರೆಂದು ನಾವು ಹೇಳುತ್ತೇವೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದೆಲ್ಲವೂ ಸ್ವರ್ಗದ ಬಾಗಿಲು ತೆರೆಯುವುದಕ್ಕೋಸ್ಕರವೇ ತಯಾರಾಗುತ್ತಾ ಇದೆ ಈ ಯುದ್ಧದ ವಿನಃ ಸ್ವರ್ಗದ ಬಾಗಿಲು ಹೇಗೆ ತೆರೆಯುತ್ತದೆ ಕ್ವತ ಪ್ರಪಂಚದ ವಿನಾಶವಂತೂ ಬೇಕಲ್ಲವೇ ಈ ಮಾತುಗಳನ್ನು ವಿದ್ವಾಂಸರು ಪಂಡಿತರು ಮುಂತಾದವರು ಅರಿತುಕೊಂಡಿಲ್ಲ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ನಾಟಕದನುಸಾರ ನಿಗದಿಯಾಗಿದೆ ಆದ್ದರಿಂದ ನೀವು ಮಕ್ಕಳು ಈ ವಿದ್ಯೆಯನ್ನು ಓದಬೇಕಾಗಿದೆ ಕೆಲವರಂತೂ ಕೇಳುತ್ತಾ ಕೇಳುತ್ತ ಓದುತ್ತಾ ಓದುತ್ತ ಸಮಾಪ್ತಿಯಾಗಿ ಬಿಡುತ್ತಾರೆ ಕೆಲವರು ಕುಳಿತಿದ್ದರೂ ಸಹ ಕೇಳುವುದೇ ಇಲ್ಲ ಯಾವಾಗ ಸ್ವಯಂನಲ್ಲಿ ಧಾರಣೆಯಾಗುತ್ತದೆಯೋ ಆಗ ಅನ್ಯರಿಗೂ ತಿಳಿಸಲು ಸಾಧ್ಯ ಧಾರಣೆಯೇ ಇಲ್ಲ ಸೇವೆಯನ್ನೇ ಮಾಡುವುದಿಲ್ಲವೆಂದರೆ ಪದವಿ ಏನು ಸಿಗುತ್ತದೆ ಹಾ ಸ್ವರ್ಗದಲ್ಲಂತೂ ಹೋಗುತ್ತಾರೆ ರಾಜ್ಯದಲ್ಲಿ ಬರುತ್ತಾರೆ ಆದರೆ ಎಲ್ಲರೂ ರಾಜರಾಗುವುದಿಲ್ಲ ಓದುತ್ತೀರಿ ಬರೆಯುತ್ತೀರಿ ಎಂದರೆ ರಾಜರಾಗುತ್ತೀರಿ ಯಾರು ಓದುವುದಿಲ್ಲ ಓದಿಸುವುದಿಲ್ಲವೋ ಅವರು ತಲೆಬಾಗಬೇಕಾಗುತ್ತದೆ ಇದಂತೂ ಆಗಲೇ ಬೇಕಾಗಿದೆ ಹೋಗಿ ಚಾಕರಿ ಮಾಡುತ್ತೀರಿ ರಾಜ್ಯದಲ್ಲಿ ಬರುತ್ತೀರಿ ಆದರೆ ಚಾಕರಿ ಮಾಡುತ್ತೀರಲ್ಲವೇ ಪ್ರಜೆಗಳಂತೂ ಅನೇಕರು ಆಗುತ್ತಾ ಹೋಗುತ್ತಾರೆ ಲಕ್ಷಾಂತರ ಅಂದಾಜಿನಲ್ಲಿ ಆಗುತ್ತಾರೆ ಅವರಿಗೂ ನೌಕರ ಚಾಕರರಿರುತ್ತಾರಲ್ಲವೇ ಪ್ರದರ್ಶನದಲ್ಲಂತೂ ಅನೇಕರು ಕೇಳುತ್ತಾರೆ ಅಲ್ಪ ಸ್ವಲ್ಪ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಯಾರು ಸ್ವರ್ಗದಲ್ಲಿ ಇರುವವರಾಗಿದ್ದಾರೆಯೋ ಅವರೇ ಬರುತ್ತಾರೆ ಸನ್ಯಾಸ ಧರ್ಮದವರು ಬರುತ್ತಾರೇನೋ ಯಾರು ಸ್ವಲ್ಪ ಕೇಳಿದರೂ ಸಹ ಪ್ರಜೆಗಳಲ್ಲಿ ಬಂದೇ ಬರುತ್ತಾರೆ ಯೋಗ ಮಾಡುವುದಿಲ್ಲ ಎಂದರೆ ವಿಕರ್ಮ ವಿನಾಶವಾಗುವುದಿಲ್ಲ ಅಂದಾಗ ಪದವಿ ಎಲ್ಲಿಂದ ಸಿಗುತ್ತದೆ ಆದ್ದರಿಂದ ಮಕ್ಕಳಿಗೆ ಎಲ್ಲ ರಹಸ್ಯವನ್ನು ತಿಳಿಸಲಾಗುತ್ತದೆ ಈ ರಾಜಧಾನಿಯು ಸ್ಥಾಪನೆಯಾಗುತ್ತಾ ಇರುತ್ತದೆ ಅವಶ್ಯಕವಾಗಿ ಸಂಗಮ ಯುಗದಲ್ಲಿಯೇ ಸ್ಥಾಪನೆಯಾಗುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ಬರುವುದೇ ಕಲ್ಪದ ಸಂಗಮ ಯುಗದಲ್ಲಿ ಇದಕ್ಕೆ ಅವರು ಯುಗೇ ಯುಗೆ ಎಂದು ಬರೆದು ಬಿಟ್ಟಿದ್ದಾರೆ ಅಂದರೂ ಸಹ ನಾಲ್ಕು ಯುಗ ಅಥವಾ ಐದು ಯುಗ ಎಂದು ಹೇಳಿ ಆದರೂ ಎಷ್ಟೊಂದು ಅವತಾರಗಳನ್ನು ಏಕೆ ತೋರಿಸಿದ್ದಾರೆ ಪರಶುರಾಮನ ಅವತಾರ ಮೀನು ಮೊಸಳೆಯ ಅವತಾರ ಪರಶುರಾಮನ ಅವತಾರಕ್ಕೆ ಮತ್ತೆ ತೋರಿಸುತ್ತಾರೆ ಕೊಡಲಿಯನ್ನು ತೆಗೆದುಕೊಂಡು ಎಲ್ಲಾ ಕ್ಷತ್ರಿಯರನ್ನು ಕೊಂದನು ಇದು ಹೇಗೆ ಸಾಧ್ಯವೆಂದು ತಂದೆಯು ತಿಳಿಸುತ್ತಾರೆ ಭಗವಂತನು ಕೊಡಲಿಯಿಂದ ಎಷ್ಟೊಂದು ಹಿಂಸೆಯನ್ನು ಮಾಡಿದರೆ ಮನುಷ್ಯರಂತೂ ಏನನ್ನು ಕೇಳುತ್ತಾರೆಯೋ ಎಲ್ಲವನ್ನೂ ಸತ್ಯ ಸತ್ಯವೆಂದು ಹೇಳುತ್ತಿರುತ್ತಾರೆ ಅಸತ್ಯ ಮಾತನ್ನೂ ಸಹ ಸತ್ಯವೆಂದು ನಂಬುತ್ತಾರೆ ಇವೆಲ್ಲವೂ ಅಸತ್ಯ ಮಾತುಗಳೆಂದು ತಂದೆಯು ತಿಳಿಸುತ್ತಾರೆ ಸತ್ಯ ಯಾವುದೂ ಇಲ್ಲ ಇದನ್ನು ಯಾರಿಗಾದರೂ ಹೇಳಿದರೆ ತಿರುಗಿ ಬೀಳುತ್ತಾರೆ ತಂದೆಯು ತಿಳಿಸುತ್ತಾರೆ ಯುಕ್ತಿಯಿಂದ ಕೆಲಸವನ್ನು ತೆಗೆದುಕೊಳ್ಳಿ ಇಲ್ಲಿ ಎಷ್ಟು ಯುಕ್ತಿಯಿಂದ ನಡೆಯಬೇಕಾಗುತ್ತದೆ ಹಾಗೆಯೇ ಇಲಿಯೂ ಸಹ ಎಷ್ಟು ಯುಕ್ತಿಯಿಂದ ಕಚ್ಚುತ್ತದೆ ಅದು ಎಲ್ಲ ಮಾಂಸವನ್ನು ತಿನ್ನುತ್ತದೆ ಅದು ಗೊತ್ತಾಗುವುದೇ ಇಲ್ಲ ನೀವು ಮಕ್ಕಳು ತುಂಬಾ ಯುಕ್ತಿಯಿಂದ ನಡೆಯಬೇಕು ತಂದೆಯಂತೂ ತುಂಬಾ ಒಳ್ಳೆಯ ರೀತಿಯಲ್ಲಿ ತಿಳಿಸುತ್ತಾರೆ ಧಾರಣೆಯನ್ನಾದರೂ ಮಾಡಲಿ ಎಂದು ಮುಖ್ಯ ಮಾತು ಒಂದಾಗಿದೆ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ಸಮಾಪ್ತಿಯಾಗುತ್ತದೆ ವಿಕರ್ಮಗಳ ಹೊರೆಯೂ ಸಮಾಪ್ತಿಯಾಗುತ್ತದೆ ಯೋಗಾಗ್ನಿಯ ವಿನಃ ತುಕ್ಕು ಬಿಟ್ಟು ಹೋಗುವುದಿಲ್ಲ ಇಲ್ಲವೆಂದರೆ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ನೀವಂತೂ ಗೌರವ ಪೂರ್ಣವಾಗಿ ಉತ್ತೀರ್ಣರಾಗಬೇಕಾಗಿದೆ ಪ್ರಜೆಗಳಂತೂ ಅನೇಕರು ಆಗುತ್ತಾರೆ ನಂಬರ್ ವಾರ್ ಆದರೆ ರಾಜ್ಯಕ್ಕೋಸ್ಕರ ತುಂಬಾ ಪರಿಶ್ರಮ ಬೇಕೋ ಶ್ರೀಮತದ ಮೇಲೆ ನಡೆಯಬೇಕೋ ಅನೇಕರು ನಡೆಯುತ್ತಾ ನಡೆಯುತ್ತಾ ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ ಅರೆ ಸ್ವಯಂ ಭಗವಂತನು ಕುಳಿತಿದ್ದಾರೆ ಎಲ್ಲಿಯವರೆಗೆ ಜೀವಿಸಿರಬೇಕಾಗಿದೆಯೋ ಅಲ್ಲಿಯವರೆಗೆ ಜ್ಞಾನಾಮೃತವನ್ನು ಕುಡಿಯುತ್ತಿರಬೇಕಾಗಿದೆ ಇದು ವಿದ್ಯೆಯಾಗಿದೆ ಓದುತ್ತಾ ಓದುತ್ತಾ ಮತ್ತೆ ಹೊಸ ಪ್ರಪಂಚಕ್ಕೆ ವರ್ಗಾವಣೆಯಾಗಿ ಬಿಡುತ್ತೀರಿ ತರಗತಿಯು ನಂಬರ್ ವಾರ್ ವರ್ಗಾವಣೆಯಾಗುತ್ತದೆಯಲ್ಲವೇ ಇಲ್ಲಿಯೂ ಸಹ ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರವಾಗಿದೆ ಹೇ ಪತಿತ ಪಾವನ ಬನ್ನಿ ಎಂದು ಹೇಳುತ್ತಾರೆ ಎಂದಾಗ ಅವಶ್ಯಕವಾಗಿ ಕಲಿಯುಗಿ ಪತಿತ ಪ್ರಪಂಚದ ಅಂತ್ಯವಾಗಬೇಕು ಆಗಲೇ ಬರುತ್ತಾರೆ ತಂದೆಯು ಎಷ್ಟು ಒಳ್ಳೆಯ ರೀತಿಯಲ್ಲಿ ತಿಳಿಸುತ್ತಾರೆ ಪ್ರಪಂಚದಲ್ಲಿ ಅಂಧಶ್ರದ್ಧೆ ಇರುವ ಕಾರಣ ಯಾರು ಏನನ್ನು ತಿಳಿಸುತ್ತಾರೆಯೋ ಸತ್ಯ ಸತ್ಯವೆಂದು ಹೇಳುತ್ತಾ ಇರುತ್ತಾರೆ ಏನನ್ನು ತಿಳಿದುಕೊಳ್ಳುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ತಂದೆಯ ಆಜ್ಞೆಗಳ ಉಲ್ಲಂಘನೆ ಮಾಡಬಾರದಾಗಿದೆ ಕೆಟ್ಟ ಸಂಘದಿಂದ ಪಾರಾಗಬೇಕಾಗಿದೆ ಅವಶ್ಯಕವಾಗಿ ಪ್ರತಿ ದಿನ ಮುರುಳಿಯನ್ನು ಓದಬೇಕು ಅಥವಾ ಕೇಳಬೇಕು ಸೆಕೆಂಡ್ ಪಾಯಿಂಟ್ ವಿಕರ್ಮಗಳ ಹೊರೆಯನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ನೆನಪಿನಲ್ಲಿರಬೇಕಾಗಿದೆ ಎಲ್ಲಿಯ ತನಕ ಜೀವಿಸಬೇಕಾಗಿದೆಯೋ ಅಲ್ಲಿಯ ತನಕ ಜ್ಞಾನಾಮೃತವನ್ನು ಕುಡಿಯುತ್ತಾ ಇರಬೇಕು ವರದಾನ ವಿನಾಶಕ್ಕೆ ಮೊದಲು ಎವರಡಿ ಆಗಿರುವಂತಹ ಸಮಾನ ಮತ್ತು ಸಂಪನ್ನರಾಗಿ ವಿನಾಶಕ್ಕೆ ಮೊದಲು ಎವರಡಿ ಆಗಿರುವಂತಹ ಸಮಾನ ಮತ್ತು ಸಂಪನ್ನರಾಗಿ ವಿವರಣೆ ವಿನಾಶಕ್ಕೆ ಮೊದಲೇ ಎವರಡಿಯಾಗಿರುವುದೇ ಸುರಕ್ಷತೆಯ ಸಾಧನವಾಗಿದೆ ಒಂದು ವೇಳೆ ಸಮಯ ಸಿಕ್ಕಿದರೆ ಸಂಗಮ ಯುಗದ ಮೋಜಿನಲ್ಲಿರಿ ಆದರೆ ಎವರಡಿಯಾಗಿರಿ ಏಕೆಂದರೆ ಅಂತಿಮ ವಿನಾಶದ ತಾರೀಕು ಎಂದು ಮೊದಲೇ ತಿಳಿಯುವುದಿಲ್ಲ ಆಕಸ್ಮಿಕವಾಗಿ ಆಗುವುದು ಎವರಡಿಯಾಗಿರದಿದ್ದರೆ ಮೋಸ ಹೋಗಿಬಿಡುವಿರಿ ಆದ್ದರಿಂದ ಎವರಡಿಯಾಗಿರಿ ಸದಾ ನೆನಪಿಟ್ಟುಕೊಳ್ಳಿ ನಾನು ಮತ್ತು ತಂದೆ ಸದಾ ಜೊತೆಯಲ್ಲಿದ್ದೇವೆ ಎಂದು ಹೇಗೆ ತಂದೆ ಸಂಪನ್ನರಾಗಿದ್ದಾರೆ ಅದೇ ರೀತಿ ಜೊತೆಯಲ್ಲಿರುವವರು ಸಹ ಸಮಾನ ಮತ್ತು ಸಂಪನ್ನರಾಗಿ ಬಿಡುವರು ಸಮಾನರಾಗಿರುವವರೇ ಜೊತೆಯಲ್ಲಿ ಹೋಗುವರು ಸ್ಲೋಗನ್ ಯಾರ ಸ್ವಭಾವ ನಿರ್ಮಲವಾಗಿರುವುದು ಅವರ ಪ್ರತಿ ಹೆಜ್ಜೆಯಲ್ಲಿ ಸಫಲತೆ ಸಮಾವೇಶವಾಗಿರುವುದು ಯಾರ ಸ್ವಭಾವ ನಿರ್ಮಲವಾಗಿರುವುದು ಅವರ ಪ್ರತಿ ಹೆಜ್ಜೆಯಲ್ಲಿ ಸಫಲತೆ ಸಮಾವೇಶವಾಗಿರುವುದು ಓಂ ಶಾಂತಿ